ನಮಸ್ಕಾರ. ಮೊದಲಿಗೆ ಪ್ರಕಾಶ್ ರೈ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ವಿನಶೆಜ್ಜ ಮತ್ತು ತೆರ ತತ್ಕಾಲ ಪರವಾಗಿ ಒಂದು ಸಣ್ಣ ಗೌರವ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಪ್ರಕಾಶ್ ರೈ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ವಿನಶೆಜ್ಜ ಮತ್ತು ತೆರ ತತ್ಕಾಲ ಪರವಾಗಿ ಒಂದು ಸಣ್ಣ ಗೌರವ. ಮೊದಲಿಗೆ ನಾವು ಶ್ರೀಧರ್ ಅವರ ಬಗ್ಗೆ ಕೇಳ್ತಾ
ಮೂರು ವರ್ಷಗಳಿಂದ ತಿರುಗಾಟಕ್ಕೆ ಬಂದಾಗೆಲ್ಲ ಅವ್ರನ್ನ ನೋಡಿದ್ದೆ. ಆಗ ನಾನು ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ತಿರುಗಾಡ್ತಿದ್ದೆ. ಇವರು ತಿರುಗಾಟದಲ್ಲಿದ್ದರು. ಹೂಸ್ ಲೈಫ್ ಇಸ್ ಟೆನಿಂಗ್ ಅಂತ ಒಂದು ಸಿನಿಮಾ ಹೇಳ್ತಾರೆ. ಅದಮ್ಯ ಚೇತನ ಇರುವಂತಹ ಬಹಳ ಕ್ರಿಯಾಶೀಲನಾದಂತಹ ವ್ಯಕ್ತಿ ಈ ಥರದ ಒಂದು ದುರ್ಘಟನೆ ನಡೆದಾಗ ಸೋಲೋದು ಅಥವಾ ಹತಾಶನಾಗುವುದು ಬಹಳ ಸಹಜ. ಆದರೆ ದೇಹಕ್ಕಿಂತ ಮನಸ್ಸು, ಮೆದುಳು, ಬುದ್ಧಿ ದೊಡ್ಡದಲ್ವಾ? ಅದನ್ನು ಇನ್ನೂ ಜೀವಂತವಾಗಿಸ್ಕೊಳ್ಳುವ ಮತ್ತು ಸತತವಾಗಿ ಅದರಿಂದ ತನ್ನ ಪ್ರಸ್ತುತತೆಯನ್ನು, ತನ್ನ ಐಡೆಂಟಿಟಿನ ಕಂಡುಕೊಳ್ತಿರುವ ಶ್ರೀಧರ್ ಅವರ ಆ ಮನೋಧೈರ್ಯಕ್ಕೆ, ಸ್ಥೈರ್ಯಕ್ಕೆ ನನ್ನ ನಮಸ್ಕಾರ. ಮತ್ತು ರಂಗಭೂಮಿ ಕಲಾವಿದರಿಗೆ ನಿಜವಾದ ಪ್ರೀತಿ ಏನು ಅಂತ ಗೊತ್ತಾಗೋದು. ಸೊ ಇಷ್ಟು ವರ್ಷಗಳು ಅವರ ಜೊತೆ ಬೆನ್ನೆಲುಬಾಗಿ ನಿಂತಿರುವಂತಹ ಬಹಳ ಅದ್ಭುತವಾದ ಮನಸ್ಸುಗಳಿಗೆ ಕೂಡ ನನ್ನ ಅಭಿನಂದನೆಗಳು. ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಇನ್ನು ಇದಾನೆ ಅನ್ನೋ ನಂಬಿಕೆಯನ್ನು ರೂಪಿಸುವ ಅದ್ಭುತವಾದ ಇನ್ನು ಸ್ಟ್ಯಾನಿಸ್ಲಾವ್ಸ್ಕಿ ಪಾತ್ರ ಪ್ರವೇಶ ಅದ್ರ ಬಗ್ಗೆ ಆಯ್ತಾ ಮೇಷ್ಟ್ರೆ ಮಾತಾಡಬೇಕು. ನಾವಿನ್ನೂ ಕಲಿತಾ ಇದ್ದೇವೆ ನಟನೆ. ಬಟ್ ಈ ಸಂಜೆ ನನಗೆ ಬಹಳ ಮುಖ್ಯ ಆಗುತ್ತೆ ಇವತ್ತಿನ ರಂಗಭೂಮಿಯ ಸನ್ನಿವೇಶದಲ್ಲಿ ಅಂದರೆ ಅಚ್ಯುತ್ರಂಥವರು, ಸತೀಶ್ನಂಥವರು, ನನ್ನಂಥವರು ರಂಗಭೂಮಿಯಂತ ಬಂದು ಭಾಳಷ್ಟು ಪಾತ್ರ ಪ್ರವೇಶಗಳನ್ನು ಮಾಡಿಬಿಟ್ಟಿದ್ದೆ ನಟರಾಗಿ ಗುರುತಿಸ್ಕೊಂಡಾಯಿತು. ಬಟ್ ಈ ಹೊಸ ರೀತಿಯ ಪಾತ್ರ ಪ್ರವೇಶ ನನಗೆ ಬಹಳ ಇಷ್ಟ ಆಗಿದೆ. ಒಂದು ಕಲಾವಿದ ಒಂದು ರಂಗಭೂಮಿಯಿಂದ ಒಂದು ಮೂಮೆಂಟಿಂದ ಒಂದು ಪ್ರಕ್ರಿಯೆಯಿಂದ ಬೆಳೆದು ನಟನಾಗಿ ಗುರುತಿಸ್ಕೊಂಡ್ರೆ ನಮಗಿನ್ನೊಂದಷ್ಟು ಪಾತ್ರಗಳು ಮಾಡೋದೇ ಇರುತ್ತೆ. ಅದನ್ನು ದಾಟಿ ಒಂದು ವ್ಯಕ್ತಿತ್ವವಾಗಲು ಅದು ರಂಗಭೂಮಿ ಮತ್ತು ನಮ್ಮ ಸಾಹಿತ್ಯ, ನಮ್ಮ ಒಡನಾಟ, ನಮ್ಮ ಗ್ರಹಿಕೆ, ನಮ್ಮಲ್ಲಿ ಬೆಳೆಸುವ ಶ್ರೀಮಂತಿಕೆ. ಬಹಳಷ್ಟು ಜನ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳಲ್ಲ. ಆದರೆ ಇವತ್ತು ರಂಗಭೂಮಿಗೆ ಸತೀಶನೋ ಅಥವಾ ಪ್ರಕಾಶ್ ರೈಯೋ ಅಥವಾ ಅಚ್ಯುತನೋ ಹೊಸದಾಗಿ ನಟಿಸಿ ಏನು ಕೊಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಈ ಥರದ ಒಂದು ಕಟ್ಟುವ ಕ್ರಿಯೆ, ಈ ಥರದ ಹೊಸ ತಲೆಮಾರಿಗೆ, ಹೊಸ ಹುಡುಗರಿಗೆ ಪುಸ್ತಕಗಳನ್ನು ಹೊರಗಡೆ ತರುವಂತಹ ಕ್ರಿಯೆ, ಈ ಥರದ ಕಾರ್ಯಾಗಾರಗಳನ್ನು ಮಾಡುವಂತಹ ಕ್ರಿಯೆ, ಮುಂದಿನ ತಲೆಮಾರಿಗೆ ಒಂದು ಕಾವು ಗೂಡಾಗುವ ಒಂದು ತಾಯ್ತನವನ್ನು ಬೆಳೆಸಿಕೊಂಡಿದ್ದಾರೆ ಸತೀಶ್ ಮತ್ತು ಬಹಳ ಹೆಮ್ಮೆಯ ಮತ್ತು ಬಹಳ ಆರೋಗ್ಯಪೂರ್ಣ ಬೆಳವಣಿಗೆ. ನಾನು ರಂಗಭೂಮಿಯಿಂದ ಮತ್ತು ಬದುಕಿನಿಂದ ಅವರು ಪಡ್ಕೊಂಡನ್ನು ಮತ್ತೆ ತಿರುಗಿ ಕೊಡುವ ಆ ಮೂಲಕ ಇನ್ನೂ ಶ್ರೀಮಂತರಾಗುವ ಒಂದು ಅದ್ಭುತವಾದ ಪ್ರಕ್ರಿಯೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಇತ್ತೀಚೆಗೆ ನಮ್ಮ ಮಂಡ್ಯ ರಮೇಶ್ ಅವರು ಚಿನ್ನ ಅಪಘಾತ ಆಗಿದ್ದರಿಂದ ಬರಬೇಕಾಗಿಲ್ಲ. ಅವರಿಗೆ ಮಂಡ್ಯ ರಮೇಶ್ ಇರ್ಬೋದು, ಅಚ್ಯುತ್ನಂಥವ್ರು ಇರ್ಬೋದು, ಸತೀಶ್ ಅಂತವ್ರು ಇರ್ಬೋದು, ಅಥವಾ ನಮ್ಮ ಶ್ರೀಪಾದ್ ಭಟ್ ಅಂತವರು, ಬಹಳಷ್ಟು ಜನ ಇದ್ದಾರೆ, ರೈತರು ಅಂತಿರ್ಬೋದು, ಎಲ್ಲರೂ ಮತ್ತೆ ಕಟ್ಟುವ ಮತ್ತೆ ರಂಗಭೂಮಿಗೆ ಮತ್ತು ಆ ಥರದ ಚಿಂತನೆಗಳಿಗೆ ಮುಂದಿನ ತಲೆಮಾರಿಗೆ ಈ ಥರದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಾ ಕಟ್ತಾ ಇರೋದು ಮತ್ತು ಅದು ಮೈಸೂರಿನ ಸಾಂಸ್ಕೃತಿಕ ಮೇಲೆ ನಡೀತಾ ಇರೋದು ಭಾಳ ಹೆಮ್ಮೆಯ ಮತ್ತು ಬಹಳ ಅರ್ಥಪೂರ್ಣ ಮತ್ತು ಬಹಳ ತೃಪ್ತಿ ಕೊಡುವಂತಹ ಒಂದು ವಿಷಯ. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಿಮ್ಮಂಥ ಸಹೃದಯ ಕೂಡ ಬರೋದು, ಬೆನ್ನು ತಟ್ಟೋದು, ಸೇರಿ ಸಂಭ್ರಮಿಸೋದು ಬಹಳ ಸಂತೋಷ ಪಡ್ತದೆ. ಐ ವೆರಿ ಹ್ಯಾಪಿ ದಟ್ ಐ ಆಮ್ ಹಿಯರ್ ವಿತ್ ಯು ಟುನೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರಕಾಶ್ ಸರ್ ಬಗ್ಗೆ ಒಂದೆರಡು ಮಧ್ಯದಲ್ಲಿ ಬಂದು ಮಾತಾಡ್ತೀನಿ. ಅವ್ರು ಹೆಂಗೆ ಅಂದರೆ ಅವ್ರ ಜೊತೆ ನಾನು ಒಂದು ಮೂರು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಭಾಳಷ್ಟು ದಿನಗಳ ಕಾಲ ಜೊತೆಯಲ್ಲಿ ಶೂಟಿಂಗ್ ಮಾಡಿದ್ದೀನಿ. ನೀವು ಒಂದ್ಸರ್ತಿ ಅವ್ರ ಒಡನಾಟಕ್ಕೆ ಹೋದ್ರಿ ಅಂದರೆ ಅವಾಗವಾಗ ನಿಮಗೆ ಸಿಗ್ತಾ ಇದ್ದರೆ ಅವರು ನಿಮ್ಮ ಒಂದು ಭೇಟಿಯಲ್ಲಿ ನಿಮ್ಮ 10 ದಿನ ಅವರ ಯೋಚನೆ ಬಿಟ್ಟು ನಿಮಗೆ ಇನ್ನೇನೋ ಇರೋದಿಲ್ಲ. ಆ ಥರದ ಪ್ರಭಾವ ಬೀರಿರ್ತಾರೆ ಅವರು. ಪ್ರತಿ ಸರ್ತಿ ಸಿಕ್ಕಾಗಲೂ ಏನೋ ಒಂದು ಹೊಸ ಆಲೋಚನೆ ಹೇಳ್ತಾ ಇರ್ತಾರೆ, ಭಾಳ ಉತ್ಸಾಹದಿಂದ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ನಮಗೆ ಹೆಂಗಾಗ್ಬಿಡುತ್ತೆ ಅಂದರೆ ಅಯ್ಯೋ ನಾನು ಯಾಕೆ ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಅಲ್ಲೇ ಇದ್ದು ಅದನ್ನೇ ಮಾಡ್ಬೋದಲ್ಲ ಅನ್ನೋ ಥರದಲ್ಲಿ ಶುರುವಾಗ್ಬಿಡುತ್ತೆ. ಆ ಥರ ಪ್ರಭಾವಿಸುವಂತಹ ಭಾಳ ಪ್ರೀತಿಯಿಂದ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಒಬ್ಬ
ಭಾಳ ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಾನು ಅದಕ್ಕೆ ಅವ್ರದ್ದು ನಿರ್ದೇಶಕಂತ ಹಾಗೆ ಒಂದ್ಸಲಿ ಹೋಗಿ ಬಂದೆ. ನನಗೆ ಅಲ್ಲಿ ಹೋಗ್ಬಿಟ್ರೆ ನಾನು ಸುಮ್ಮನೆ ವಾಪಸ್ ಹಾಕಿಬಿಟ್ಟು ಅಷ್ಟು ಬ್ಯೂಟಿಫುಲ್ ಆದ ಒಂದು ಸ್ಪೇಸ್ನ ಮಾಡಿದ್ದಾರೆ. ನಿಮಗೆ ಸಾಧ್ಯ ಆದರೆ ಆ ಕಡೆ ಹೋದರೆ ಅವ್ರು ಕರೆದ್ರೆ ಹೋಗಿ ಸುಮ್ಮನೆ ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡಿಬಿಡಿ. ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇರುತ್ತೆ, ಅದು ಪ್ರೇಕ್ಷಣೀಯ ಸ್ಥಳ ಅಲ್ಲ. ಅದನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ಅಭ್ಯಾಸ ಮಾಡೋರಿಗೆ ಅನುವಾಗುವಂತಹ ಒಂದು ಸ್ಪೇಸ್ನ ಮಾಡಿದ್ದಾರೆ. ಆ ಸ್ಪೇಸಲ್ಲಿ ಅವ್ರ ಆಸೆ ಇರೋದು ಕೂಡ ಹೆಚ್ಚು ಹೆಚ್ಚು ಅಭ್ಯಾಸಗಳನ್ನು ಅಭ್ಯಾಸದಲ್ಲಿ ತೊಡಗುವಂಥವ್ರಿಗೆ ಇದು ಜಾಗ ಆಗಬೇಕು ಅನ್ನೋದು. ಈಗ ನಾವು ಸುಮ್ಮನೆ ಭಾಳ ಚೆನ್ನಾಗಿದೆ ಅಂತ ಅಂತ ವಿಷಯ ಗೊತ್ತಾಗಲಿ ಪಾಸಿಂಗ್ ಆಡಿಯನ್ಸ್ ಥರ ಹೋಗೋಕ್ಕೆ ಶುರುವಾದರೆ ಅದರ ಸ್ಯಾಂಕ್ಟಿಟಿ ಹಾಳಾಗುತ್ತೆ. ಆ ಎಚ್ಚರಿಕೆನೂ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಅವರು ಮಾಡಿರುವ ಒಂದು ಅದ್ಭುತವಾದ ಕೆಲಸಕ್ಕೆ ವಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸತೀಶ್ ನೀನಾಸ ಅವರು ಕೂಡ ವೇದಿಕೆಗೆ ಬರಬೇಕು. ಸ್ಟೂಡೆಂಟ್ ಆಗಿದ್ದ ಅವರು ನಮ್ಮೆಲ್ಲರಿಗೆ ಮತ್ತು ಥಿಯೇಟರ್ ಸಂಸ್ಕಾರ ಮುಖ್ಯಸ್ಥ ನೀನಾಸಂ ಸತೀಶ್ ಅವರು ಶ್ರೀಧರ ಅವರ ಸ್ಟೂಡೆಂಟು, ಸ್ನೇಹಿತರು. ಅವರು ಮಾತಾಡಬೇಕು ಅಂತ ಕೇಳ್ತಾರೆ. ಸ್ಟ್ಯಾನ್ಸ್ಟರ್ಸ್ಕಿ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ, ಅದೇನು ಸರಿಯಾಗಿ ಓದಿಲ್ಲ. ಓದಿ ನಿಮ್ಮ ಯಾಕೆ ಸ್ಟ್ಯಾನ್ಸ್ಟರ್ಸ್ಕಿ ಅಂತ ಅದನ್ನು ಕಲಿಯೋದಕ್ಕೆ ನಾನೊಂದು ಎರಡು ಮೂರು ತಿಂಗಳು ಸರ್ಕಸ್ ಮಾಡಿದ್ದೀನಿ. ಇದೇನು ಸ್ಟ್ಯಾನ್ಸ್ಲರ್ ವಿಸ್ಕಿನ ವಸ್ಕಿನ ಒಬ್ರು ವಸ್ಕಿ ಅಂತಾರೆ, ಒಬ್ರು ವಿಸ್ಕಿ ಅಂತಾರೆ. ಹೆಂಗೆ ಇದನ್ನು ಕಲಿಯೋದು ಅಂದ್ರೆ ನಮಗೆ ಒಂದು ಒಂದು ತಿಂಗಳು ಹೋದಾಗ ನೀನಾಸಂಬೋದೆ ಹೊಸ ತಂಬಿ ನೀನಾಸಂಬೋದೆ ನೀನಾಸಂಬನ ಹೆಸರು ಹೊಸ ತಂಬಿ ನೀನಾಸಂಬಂಧ ಏನು ಅಂತ ತಿಳ್ಕೊಂಡಿದ್ದೆ. ಒಂದು ತಿಂಗಳಾದ್ಮೇಲೆ ಇಲ್ಲಿದೆಯಲ್ಲ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಹಂಗೆ ಶುರುವಾಗಿದ್ದು. ಅಂಡ್ ನಾನು ಜಾಸ್ತಿ ಮಾತಾಡಲ್ಲ ಸ್ಟ್ಯಾನ್ಸ್ ಕೆಮಿಸ್ಟ್ರಿ ಬಗ್ಗೆ. ಡೋಂಟ್ ವರಿ, ಯಾವ ಥರ ಕೆಲಸ ಶ್ರೀಧರ್ ಮೇಷ್ಟ್ರು ನಾನು ನೋಡಿದ್ದು ತುಂಬ ಸ್ಟೈಲಿಶ್ ಆಗಿ ನಮ್ಮ ಟೀಚರ್ ಅವರು ನನ್ನ ಗುರುಗಳು. ನನಗೆ ಯಾವಾಗಲೂ ಈ ಮೇಷ್ಟ್ರುಗಳ ಬಗ್ಗೆ ಭಯ ನನಗೆ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಿಂದ. ಯಾಕಂದ್ರೆ ನೋಡಿದ್ರು ಸಿಕ್ಕಾಪಟ್ಟೆ ಸರ್ಕಾರಿ ಸ್ಕೂಲೆಲ್ಲ ಚೆನ್ನಾಗಿ ಬಂದಿರ್ತಿದ್ರು. ಆವಾಗಿಂದ ಭಯ ಮೇಷ್ಟ್ರು ಅಂದ್ರೆ ಈ ಫಂಕ್ಷನ್ಗೆ ಗೆಸ್ಟ್ ಲಿಸ್ಟ್ ಆಗ್ತಾಗ ನನಗೆ ನಾಯಕರು ಕಳಿಸಿದ್ರು. ಅಲ್ಲ ಎಲ್ಲ ಓಕೆ, ನನ್ನ ಹೆಂಗ್ರಿ ಇಲ್ಲಿ ಮಧ್ಯೆ ಸೇರಿಸಿದಿರಾ ಅಂತಂದೆ. ಇಲ್ಲ ನೀವು ಗೆಸ್ಟೇ, ಈ ಎಲ್ಲ ಮೇಷ್ಟ್ರುಗಳು ಇದಕ್ಕೆ ನನ್ನ ಹೆಂಗ್ರಿ ತಗೊಂಡು ಸೇರಿಸ್ತೀರ ಮತ್ತೆ ನರ್ವಸ್ ಆಗ್ತಿಲ್ಲ. ನಾವು ಬೇರೆ ಫಂಕ್ಷನ್ಗಳನ್ನು ಮಾತಾಡ್ತಾರೆ, ಅದು ನಮ್ಮ ಗುರುಗಳು ನಮ್ಮ ಹಿತೈಷಿಗಳು ಇದ್ದಾಗ ಮಾತಾಡ್ತಾರೆ. ಆ ನರ್ವಸ್ ಖಂಡಿತವಾಗ್ಲೂ ನನಗಿದೆ. ಶ್ರೀಧರ್ ಮೇಷ್ಟ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊಂಟ ಪಟ್ಟಿನಲ್ಲಿ ಒಂದು ವಾಚ್ ಇರೋದು ಅವ್ರಿಗೆ ಯಾವಾಗಲೂ ಹಿಂಗೊಂದು ವಾಚ್ ನೇತಾಡ್ತಾ ಇರೋದು. ಅವರು ಈ ಮೆಟ್ಲುಗಳಿದೆಯಲ್ಲ ಪ್ರೊಸಿನಮ್ ಥಿಯೇಟರ್ ಮೆಟ್ಲುಗಳನ್ನ ಅವ್ರು ಯಾವತ್ತೂ ಹತ್ತಿ ಬಂದಿದ್ದು ನಾನು ನೋಡೇ ಇಲ್ಲ. ಒಂದ್ ಚೆಂಪುಡಿ ಅವರಿಗೆ ಒಂದ್ ಕೈ ಇಟ್ಟಿಗೆ ಹಿಂಗ್ ಚೆಂಪುಡ್ ಬಂದು ಮೇಲ್ಗಡೆ ಕೂತ್ಕೊಳ್ಳೋರು. ಅಷ್ಟು ಆಕ್ಟಿವ್ ಆಗಿ ಪ್ರೊಸಿನಿಯಂ ಥಿಯೇಟರ್ ಆಗ್ಲಿ ನಮ್ಮ ಇಂಟಿಮೇಟ್ ಥಿಯೇಟರ್ ಆಗ್ಲಿ ಎಲ್ಲಾ ಥಿಯೇಟರ್ಗಳನ್ನು ಆವರಿಸ್ಕೊಂಡಿದ್ರು, ಎಲ್ಲರ ಜೊತೆಗೂ ತುಂಬಿಕೊಂಡಿದ್ರು. ಬಹುಶಃ ನಮ್ಮ ಬ್ಯಾಚ್ ಅಲ್ಲಿ ನಾವು ನೋಡಿದಂಗೆ ನಮ್ಮ ಬ್ಯಾಚ್ ಅಲ್ಲಿ ಅಂದ್ರೆ ಅವ್ರು ಮಾಡಿರೋ ಎಲ್ಲಾ ಬ್ಯಾಚ್ ಗಳಲ್ಲೂ ಬಹುಶಃ ನೀರಾಸಂ ಅಂತ ಯೋಚನೆ ಬಂದಿದ ತಕ್ಷಣ ಅವ್ರನ್ನ ಬಿಟ್ಟು ಯೋಚನೆ ಮಾಡಕ್ ಆಗೋದಿಲ್ಲ ನಮ್ಗೆ. ಅಷ್ಟು ಅದ್ಭುತವಾದ ಚೈತನ್ಯದಿಂದ ಚೈತನ್ಯ ಇರುವಂತ ವ್ಯಕ್ತಿ. ಅಂಡ್ ಇದನ್ನ ಬೆಸ್ಟ್ ನಮ್ಗೆ ನಾಟಕ ಮಾಡಿಸಿದ್ರು ಚಂದ್ರಗುಪ್ತ ಅಂತ ನಾಟಕ. ಅದರಲ್ಲಿ ಒಂದು ಅದ್ಭುತವಾದ ಹಾಡನ್ನ ಕಂಪೋಸ್ ಮಾಡಿದ್ರು. ನನಗೆ ಹಾಡನ್ನು ನೆನಪಿಸ್ಕೋಬೇಕು ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಬಹುಶಃ ಚೆನ್ನಾಗಿ ಹಾಡ್ತೀನಿ ಅನ್ನೋ ಗೊತ್ತಿಲ್ಲ, ಒಂದ್ ಎರಡು ಸಾವಿರ ಹಾಡ್ತೀನಿ, ಗುರುಗಳಿದ್ದಾರೆ ಆದರೂ ಭಯ ಪಡ್ಕೊಂಡು ಹಾಡ್ತೀನಿ. ತುಂಬಾ ಅದ್ಭುತವಾದ ಕಂಪೋಸಿಷನ್ ಅದು. ಚಂದ್ರಗುಪ್ತ ರಾಜ ಮತ್ತೆ ರಾಣಿ ಬೆಳೆದಿಂಗಳ ವಿಹಾರದಲ್ಲಿ ಇರಬೇಕಾದ್ರೆ ಬರುವಂತ ಹಾಡು ನಮ್ಮಲ್ಲಿ ಹೇಳಬೇಕು ಅಂದ್ರೆ ಸಿನಿಮಾ ಭಾಷೆಯಲ್ಲಿ ಒಂದೊಂಥರ ಮಾಂಟೆಸ್ ಆಗಿದ್ದಾಗ ಅಷ್ಟು ಅದ್ಭುತವಾಗಿತ್ತು. ಒಂದೇ ಹಾಡು ಚಂದ್ರಿಕೆಯರ ಕದ ಮೃದುಲ ಬಾಹುಲತೆ ತಪ್ಪಿತು ಭೂಮಿಯನು ಚಂದ್ರನ ಮೋಹದ ಸ್ನೇಹದ ಮೇಲುನಗೆ ಮುಸುಕಿತು ಗಗನವನು. ಅವ್ರ ವಾಯ್ಸಲ್ಲೇ ಹಾಡೋರು ಎಷ್ಟು ಆ ಸೈಲೆನ್ಸ್ ಅಲ್ಲಿ ಆ ಬೆಳೆದಿಂಗಳಲ್ಲಿ ಎಷ್ಟು ಅದ್ಭುತವಾಗಿ ಕೇಳಿಸಿದ್ರು ಮುಂದೆ ಕಳೆದೋಗ್ತಿದ್ವಿ ಎಲ್ಲರೂ, ನಾವೆಲ್ಲ ಸೈಡ್ ಮೇಲೆ ನಿಲ್ತಾ ಇದ್ವಿ. ಐದಾರು ಸಾರ್ ಪ್ರಕಾಶ್ ಸಾರ್ ಇದ್ದಾರೆ ನಮ್ಮ ಎದುರುಗಡೆ, ಅವ್ರು ಯಾವಾಗಲೂ ಒಂದು ಮಾತಾಡ್ತಾ ಇರ್ತಾರೆ. ನಾವೆಲ್ಲರೂ ಕಳೆದುಕೊಳ್ಳುವಂತ ಶ್ರೀಮಂತರಾಗ್ಬೇಕು ಅಂತ ಬಹಳ ದೊಡ್ಡ ಮಾತದು. ಸರಿ ಅವ್ರಿಗೂ ಫೋನ್ ಮಾಡಿದಾಗ ಯಾವುದೋ ಒಂದು ಸಿನಿಮಾ ಅವ್ರು ಪರ್ಚೇಸ್ ಮಾಡ್ಬೇಕಾಗಿತ್ತು ಈಗ ರೀಸೆಂಟ್ ಆಗಿ, ತುಂಬಾ ದೊಡ್ಡ ಮೊತ್ತ ಕೊಟ್ಟು ಆ ಸಿನಿಮಾನ ತಗೋತಾ ಇದ್ರು. ಸರ್ ಇದರಿಂದ ಹೇಗೆ ವರ್ಕೌಟ್ ಆಗುತ್ತೆ ಈ ಸಿನಿಮಾ ಅಂತ ಮಾತಾಡ್ಬೇಕಾದ್ರೆ, ನಾವೆಲ್ಲರೂ ಯಾವ್ದೋ ಒಂದು ಒಳ್ಳೇದಕ್ಕೆ ಕಳ್ಕೋಬೇಕು, ಆ ಕಳೆದುಕೊಳ್ಳುವಂತ ಶ್ರೀಮಂತರು ನಾವು ಆಗೋಣ ಅಂತ
ಬಹಳ ಎಚ್ಚರಿಕೆಯಿಂದ ನಮಗ್ ಗೊತ್ತಿದ್ದಾರೆ, ನೀವು ಗೊತ್ತಿದ್ದಾರೆ, ನಮ್ಮ ನಿಮ್ಮೆಲ್ಲರ ಜೊತೆಗೂ ಅವ್ರು ನಿಂತಿದ್ದಾರೆ ಬಹಳ ದೊಡ್ಡ ಶಕ್ತಿಯಾಗಿ. ಥ್ಯಾಂಕ್ ಯು ಸರ್. ಅಣ್ಣ ಚಿತ್ಕುಮಾರ್ ಅವರು ನಮ್ಮನ್ನ ಸ್ಟೇಜ್ ನೂಕಿ ಮಜಾ ತಗೋತಾ ಇದಾರೆ. ನಾಯಕರು ಪಾಪ ಅವರೊಬ್ಬರೇ ತಲೆ ಮೇಲೆ ಎಲ್ಲ ನುಚ್ಕೊಂಡು ಆ ಕಡೆ ಓಡಾಡ್ತಾ ಇರ್ತಾರೆ. ಅಂಡ್ ಕೋಪಿ ರಾಘು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ ಥಿಯೇಟರ್ ತತ್ಕಾಲಗೋಸ್ಕರ. ಅವರೆಲ್ಲರ ಶ್ರಮದಿಂದ ಇವತ್ತು ಈ ಪುಸ್ತಕಗಳು ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಬಂದಿರೋದು ಬಹಳ ಖುಷಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಡೆಲ್ಲ ಹೋಗ್ಬಿಟ್ಟ ನನಗೆ ಆಶ್ಚರ್ಯ ಆಗ್ಬಿಟ್ಟು ಹಾಡೆಲ್ಲ ಬರುತ್ತಲ್ಲ ಇವಾಗ ಅಂತ. ನಾನು ಸ್ಟೂಡೆಂಟ್ ಆಗಿದ್ದಾಗ ಸ್ಟೇಜ್ ಮೇಲೆ ಹಾಡೋ ಒಂದು ಕಂಪೋಸ್ ಮಾಡಿದ್ರು, ಗುರುರಾಜ್ ಮಾರ್ಪಳ್ಳಿ ಅವರೇ ಕಂಪೋಸ್ ಮಾಡಿದ್ರು. ಪ್ರತಿ ದಿನ ನನ್ನನ್ನು ಕೂರಿಸ್ಕೊಂಡು ಗೆಸ್ಟ್ ಹೌಸಲ್ಲಿ ಹಾಡು ಹೇಳ್ಕೊಟ್ರು ಹೇಳ್ಕೊಟ್ರು ನನಗೆ ಕಡೆಗೂ ಬರಲಿಲ್ಲ. ಅದು ಕಡೆಗೆ ಅವರೇ ಹಾಡು